ಎಲ್ಲರಿಗೂ ನಮಸ್ಕಾರ ಎಸ್ ಬಿ ವಿಸ್ಟಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪತ್ರಿಕೆ ಮೂರು ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋಣ ಇದು ಭಾಗ ಒಂದಾಗಿರುತ್ತೆ ಓಕೆ ಯಾಕಂದರೆ ನೂರು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಒಂದೇ ಸೆಷನ್ನಲ್ಲಿ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ ಹಾಗಾಗಿ ಭಾಗಗಳನ್ನಾಗಿ ಮಾಡಿ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಈಗ ಈ ಪತ್ರಿಕೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಂಶಗಳನ್ನು ನಾವು ತಿಳ್ಕೊಂಡಿರಬೇಕು ಪ್ರಮುಖವಾದಂಥ ಅಂಶಗಳು ಅಂದರೆ ಇದು ನೂರು ಅಂಕದ ಪ್ರಶ್ನೆ ಪತ್ರಿಕೆ ಓಕೆ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಎಷ್ಟು ಅಂಕಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಯಮ ಇದೆ ಅರವತ್ತು ಅಂಕಗಳನ್ನು ಪಡ್ಕೊಳ್ಬೇಕು ಅನ್ನುವಂತಹ ನಿಯಮ ಇದೆ ಅರವತ್ತು ಅಂಕವನ್ನು ಪಡ್ಕೊಳ್ಳೇಬೇಕು ಹಾಗಂದ್ರೆ ಮಾತ್ ಹಾಗಾದರೆ ಮಾತ್ರ ನಾವು ಎಲಿಜಿಬಲ್ ಅಂತ ಕನ್ಸಿಡರ್ ಆಗ್ತೀವಿ ಒಂದು ವೇಳೆ ನೀವು ಐವತ್ತೊಂಬತ್ತು ಪಡ್ಕೊಂಡ್ರೂ ಕೂಡ ಡಿಸ್ಕ್ವಾಲಿಫೈ ಆಗ್ತೀರಾ ಸೊ ಅದಕ್ಕೋಸ್ಕರ ಆದಷ್ಟು ಗಮನವಹಿಸಿ ತುಂಬ ಈಸಿಯಾಗಿರುವಂತಹ ಪತ್ರಿಕೆ ನೀವು ಆರಾಮಾಗಿ ನೈಂಟಿ ತಂಕ ಸ್ಕೋರ್ ಮಾಡ್ಬೋದು ಓಕೆ ಮತ್ತು ಈ ಪತ್ರಿಕೆಯನ್ನು ಯಾರೆಲ್ಲ ಬರೀಬೇಕು ಅಂತ ಅಂದರೆ ಸಮಾಜ ವಿಜ್ಞಾನ ವಿಷಯದ ಶಿಕ್ಷಕರು ಮತ್ತು ಗಣಿತ ವಿಜ್ಞಾನ ಅಭ್ಯರ್ಥಿಗಳು ಓಕೆ ಗಣಿತ ವಿಜ್ಞಾನ ವಿಷಯದ ಶಿಕ್ಷಕ ಶಿಕ್ಷಕರಾಗಬೇಕು ಅನ್ನುವಂಥ ಅಭ್ಯರ್ಥಿಗಳೆಲ್ಲರೂ ಕೂಡ ಪತ್ರಿಕೆ ಮೂರು ಕನ್ನಡ ವಿಷಯವನ್ನು ಕಡ್ಡಾಯವಾಗಿ ಬರೀಲೇಬೇಕು ಅದರಲ್ಲಿ ಅರವತ್ತು ಅಂಕಗಳನ್ನು ಪಡ್ಕೊಳ್ಳೇಬೇಕು ಓಕೆ ಸ್ಕೋರ್ ನಾವು ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ ನಾವು ಹೆಚ್ಚಿನ ಒಂದು ಅಂಕಗಳನ್ನು ಪಡ್ಕೊಳ್ಳೇಬೇಕಾಗತ್ತೆ ವೆರಿ ಈಸಿ ಸಬ್ಜೆಕ್ಟ್ ಮತ್ತು ಸ್ಕೋರಿಂಗ್ ಸಬ್ಜೆಕ್ಟ್ ಕನ್ನಡ ಆಗಿರುತ್ತೆ ಓಕೆನಾ ಮತ್ತೊಂದು ಪ್ರಮುಖವಾದಂಥ ಅಂಶ ಈ ಪತ್ರಿಕೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾಯಿದ್ವಿ ಇದನ್ನು ನಾವು ಮಾರ್ಕ್ಸಿಗೆ ಕನ್ಸಿಡರ್ ಮಾಡಲ್ಲ ಬರೀ ಏನು ಎಲಿಜಿಬಲ್ ಮಾರ್ಕ್ಸ್ ಮಾತ್ರ ತಗೊಳ್ಳೋಕೆ ಕನ್ಸಿಡರ್ ಮಾಡ್ತೀವಿ ಅಂತ ಯಾರೋ ತಪ್ಪು ಮಾಹಿತಿಯನ್ನು ಕೊಟ್ಟಿರಬೇಕು ಹಾಗಾಗಿ ಅವರು ಕೇಳಿದರು ಇಲ್ಲ ಈ ಒಂದು ಅಂಕವನ್ನು ಕೂಡ ನಮ್ಮ ಒಂದು ಟೋಟಲ್ ಮಾರ್ಕ್ಸಲ್ಲಿ ಆ್ಯಡ್ ಮಾಡ್ತಾರೆ ಇದನ್ನು ಕೂಡ ಸ್ಕೋರನ್ನು ಕನ್ಸಿಡರ್ ಮಾಡ್ತಾರೆ ಓಕೆ ಸೊ ಹಾಗಾಗಿ ಯಾರು ಕೂಡ ಕೇರ್ಲೆಸ್ ಮಾಡಿಬಿಡಿ ಚೆನ್ನಾಗಿ ಕನ್ನಡವನ್ನು ಓದಿಕೊಡಿ ಇದರಲ್ಲಿ ನೂರು ಅಂಕ ಮತ್ತು ಪತ್ರಿಕೆ ಒಂದರಲ್ಲಿ ಇಪ್ಪತ್ತೈದು ಅಂಕ ಒಟ್ಟಾರೆಯಾಗಿ ಜಿ ಪಿ ಎಸ್ ಟಿಯರ್ ಪ್ರಶ್ನೆ ಪತ್ರಿಕೆಯಲ್ಲಿ ನೂರ ಇಪ್ಪತ್ತೈದು ಅಂಕಗಳಿಗೆ ಕನ್ನಡ ವಿಷಯವನ್ನೇ ನಾವು ಓದಬೇಕಾಗತ್ತೆ ಓಕೆ ಸೊ ಈಗ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಮೊದಲನೇ ಒಂದು ಪ್ರಶ್ನೆ ಏನು ಅಂತ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಎಸ್ ಬಿ ವಿಲ್ಸ್ಡಿಯಮ್ ಯೂಟ್ಯೂಬ್ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಆರಂಭ ಮಾಡ್ತಾ ಇದ್ದೀನಿ ಸೊ ಬನ್ನಿ ಮೊದಲನೇ ಪ್ರಶ್ನೆ ಏನಿದೆ ಅಥವಾ ಮೊದಲನೇ ಒಂದು ಪ್ಯಾಟರ್ನ್ ಏನಿರುತ್ತೆ ಅಂತ ಅಂದರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇರುತ್ತೆ ಓಕೆ ಇಲ್ಲಿ ಹಲವಾರು ಭಾಗಗಳಿರುತ್ತೆ ಅಂದರೆ ಪದಗಳ ಅರ್ಥ ಇರುತ್ತೆ ನಂತರ ನುಡಿಗಟ್ಟು ಇರುತ್ತೆ ವಿರುದ್ಧ ಪದಗಳನ್ನು ಕೇಳ್ತಾರೆ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೇಳ್ತಾರೆ ಸೊ ಅವೆಲ್ಲವನ್ನು ನಾವು ಇಲ್ಲಿ ಬರೀಬೇಕು ಯಾವುದಕ್ಕೂ ಕೂಡ ಇಲ್ಲಿ ಆಪ್ಷನ್ಸ್ ಇರಲ್ಲ ಪ್ರತಿಯೊಂದನ್ನು ನೀವು ಬರಿಬೇಕಾಗತ್ತೆ ಆನ್ಸರನ್ನ ಪ್ರಶ್ನೆ ಅಷ್ಟೇ ಕೊಟ್ಟಿರ್ತಾರೆ ನೀವು ನಿಮ್ಮ ಒಂದು ಆನ್ಸರ್ ಬುಕ್ಲೆಟಲ್ಲಿ ಸರಿಯಾದ ನಂಬರನ್ನು ಹಾಕಿ ಆನ್ಸರನ್ನ ಬರಿತಾ ಹೋಗಿ ಓಕೆ ಸೊ ಈಗ ಸಮನಾರ್ಥಕ ಪದಗಳು ಯಾವುದಿದೆ ಅಂತ ನೋಡೋಣ ನಾನಿಲ್ಲಿ ಆರರಿಂದ ಹತ್ತನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಇರುವಂತಹ ಪದಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಮೊದಲನೇ ಒಂದು ಪದ ಯಾವುದು ಅಂದರೆ ಅವಿಭಾಜ್ಯ ಅವಿಭಾಜ್ಯ ಅಂದರೆ ಬೇರ್ಪಡಿಸಲಾಗದ ಅನ್ನುವಂತಹ ಅರ್ಥ ವಿಭಾಜ್ಯ ಅವಿಭಾಜ್ಯ ವಿರುದ್ಧ ಪದ ಕೂಡ ನೋಡ್ಕೊಳ್ಳಿ ಅವಿಭಾಜ್ಯ ಇದರ ವಿರುದ್ಧ ಪದ ಯಾವುದು ಅಂತ ಕೇಳಿದರೆ ವಿಭಾಜ್ಯ ಅನ್ನೋದಾಗತ್ತೆ ಅರ್ಥ ಕೇಳಿದರೆ ಬೇರ್ಪಡಿಸಲಾಗದ ವಿಭಾಗ ಮಾಡಲಿಕ್ಕೆ ಆಗದ್ದನ್ನು ಅವಿಭಾಜ್ಯ ಅಂತ ಹೇಳ್ತೀವಿ ಇನ್ನು ಎರಡನೇದಾಗಿ ಪೆರೆ ಅಂದರೆ ಇಂದ್ರ ಮೂರನೆಯದಾಗಿ ಅರ್ತಿ ಅರ್ತಿ ಅಂದರೆ ಪ್ರೀತಿ ನಾಲ್ಕನೆಯ ಪದ ಶ್ರಮಣಿ ಶ್ರಮಣಿ ಅಂದರೆ ತಪಸ್ವಿನಿ ಐದನೇದಾಗಿ ಸುಪರ್ದಿ ಸುಪರ್ದಿ ಅಂದರೆ ವಶ ಈ ರೀತಿ ಐದು ಪದಗಳನ್ನು ಕೊಟ್ಟಿರ್ತಾರೆ ಐದು ಅಂಕಗಳಿಗೆ ಕೇಳುವಂಥದ್ದು ಓಕೆ ಆರರಿಂದ ಹ ಹತ್ತನೇ ತರಗತಿ ಪದಗಳ ಅರ್ಥವನ್ನು ನೋಡ್ಕೊಳ್ಳಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ದು ಕೂಡ ನೋಡ್ಕೊಳ್ಳಿ ಅದರಿಂದ ಕೂಡ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಓಕೆ ಸೊ ಐದು ಅಂಕಕ್ಕೆ ಕೇಳುವಂಥದ್ದು ಸಮಾನಾರ್ಥಕ ಪದಗಳು ನೆಕ್ಸ್ಟ್ ಬರುತ್ತೆ ಕೊಟ್ಟಿರುವ ಪದಗಳಿಗೆ ವಿರುದ್ಧ ಪದಗಳನ್ನು ಬರೀರಿ ಅಂತ ಇರುತ್ತೆ ಸುಲಭವಾಗಿರುವಂಥ ಪ್ರಶ್ನೆಯನ್ನು ಕೇಳ್ತಾರೆ ಇದು ಕೂಡ ಐದು ವಿರುದ್ಧ ಪದಗಳನ್ನು ಕೇಳಿರ್ತಾರೆ ಐದು ಅಂಕಗಳಿಗೆ ಆತಂಕ ನಿರಾತಂಕ ಉತ್ಕರ್ಷ ಅಪಕರ್ಷ ಸ್ಥಾವರ ಜಂಗಮ ಉನ್ನತಿ ಅವನತಿ ಆರ್ಯ ಅನಾರ್ಯ ಓಕೆ ಸ್ವಲ್ಪ ಕ್ಲಿಷ್ಟವಾಗಿರುವಂಥದ್ದು ವಿಭಿನ್ನವಾಗಿರುವಂತಹ ಪದಗಳನ್ನು ನೋಡಿಕೊಡಿ ಅಂಥದ್ದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಓಕೆ ಆತಂಕ ನಿರಾತಂಕ ಆಯಿತಾ ಉತ್ಕರ್ಷ ಅಪಕರ್ಷ ಸ್ಥಾವರ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ನಾವು ನೋಡ್ತೀವಿ ಸೊ ಅದನ್ನು ನೀವು ಇಲ್ಲಿ ನೆನ್ಪಿಟ್ಕೊಳ್ಬೋದು ಸ್ಥಾವರ ಇದರ ವಿರುದ್ಧ ಪದ ಜಂಗಮ ಉನ್ನತಿ ಅವನತಿ ಅನಂತರ ಆರ್ಯ ಅನಾರ್ಯ ಓಕೆ ಸೊ ಈಗ ನೆಕ್ಸ್ಟು ಮುಂದಿನ ಅಂಶವನ್ನು ನೋಡೋಣ ನೆಕ್ಸ್ಟು ಕೊಟ್ಟಿರುವ ನುಡಿಗಟ್ಟುಗಳ ಅರ್ಥವನ್ನು ಬರೆಯಿರಿ ಅಂತ ಕೇಳ್ತಾರೆ ಸೊ ಇಲ್ಲಿ ಐದು ನುಡಿಗಟ್ಟುಗಳನ್ನು ಕೇಳ್ತಾರೆ ಅದರ ಒಳಾರ್ಥ ಏನು ಅನ್ನೋದನ್ನು ನಾವು ಬರೀಬೇಕು ಹನ್ನೊಂದನೇ ಪ್ರಶ್ನೆ ಏನಿದೆ ಅಗ್ರತಾಂಬೂಲ ಅಗ್ರತಾಂಬೂಲ ಅಂದರೆ ಮೊದಲ ಮರ್ಯಾದೆ ಅನ್ನುವಂಥದ್ದು ಓಕೆ ಸೊ ನೆಕ್ಸ್ಟು ಅರ್ಧ ಚಂದ್ರ ಪ್ರಯೋಗ ಮಾಡು ಅರ್ಧ ಚಂದ್ರ ಪ್ರಯೋಗ ಮಾಡು ಅಂದರೆ ಕತ್ತು ಹಿಡಿದು ನೂಕು ಅನ್ನುವಂಥ ಅರ್ಥ ಸೊ ಇದನ್ನು ನೀವು ಹೇಗೆ ನೆನ್ಪಿಟ್ಕೊಳ್ಳೋದು ಈಗ ಅರ್ಧ ಚಂದ್ರ ಪ್ರಯೋಗ ಮಾಡು ಇದರ ಅರ್ಥ ಹೇಗೆ ಬರುತ್ತೆ ಈಗ ನೀವು ಒಬ್ರನ್ನ ಕತ್ತು ಹಿಡಿದು ನೂಕ್ತಾ ಇದ್ದೀರಾ ಅಂದರೆ ನಿಮ್ಮ ಕೈ ಯಾವ ಶೇಪಲ್ಲಿರುತ್ತೆ ಜಸ್ಟ್ ಒಂದು ಸರ್ತಿ ನೋಡ್ಕೊಂಡು ಅದು ಅರ್ಧ ಚಂದ್ರ ಕೃತಿ ಇರುತ್ತೆ ಸೊ ಅದನ್ನೇ ಇಲ್ಲಿ ನುಡಿಗಟ್ಟಲ್ಲಿ ಹೇಳಿರೋದು ಅರ್ಧ ಚಂದ್ರ ಪ್ರಯೋಗ ಮಾಡು ಅಂದರೆ ಕತ್ತು ಹಿಡಿದು ನೂಕೋದನ್ನು ನಾವು ಹೇಳೋದಕ್ಕೆ ಅರ್ಧ ಚಂದ್ರ ಪ್ರಯೋಗ ಅನ್ನುವಂಥ ನುಡಿಗಟ್ಟನ್ನು ಬಳಸ್ತೀವಿ ಕಾಲು ಕೆರೆ ಅಂದರೆ ಜಗಳಕ್ಕೆ ಅನ್ನುವಂಥದ್ದು ಕಾಲು ಕೆರ್ಕೊಂಡು ಜಗಳ ಮಾಡ್ತೀರಾ ಅಂತ ಹೇಳ್ತೀವಲ್ವ ಕಾಲು ಕೆರೆ ಅಂದರೆ ಜಗಳಕ್ಕೆ ಅನ್ನುವಂಥ ಅರ್ಥ ಓಕೆ ಸೊ ನೆಕ್ಸ್ಟು ಕೈ ಬಿಸಿ ಮಾಡು ಕೈ ಬಿಸಿ ಮಾಡು ಅಂದರೆ ಲಂಚ ಕೊಡುವುದು ಓಕೆ ಈಗ ನಾವು ಸರ್ಕಾರಿ ಕಚೇರಿಗಳಲ್ಲೆಲ್ಲ ಈಗ ಜಸ್ಟ್ ಬಾಯಿ ಮಾತಿಗೆ ಹೇಳ್ತೀವಿ ಅವರಿಗೆ ಕೈ ಬಿಸಿ ಮಾಡದೇ ಇದ್ದರೆ ಯಾವುದೂ ಕೆಲಸವನ್ನು ಅವ್ರು ಮಾಡಿಕೊಡೋಲ್ಲ ಅಂತ ಹೇಳ್ತೀವಲ್ವಾ ಕೈ ಬಿಸಿ ಮಾಡುವಂದರೆ ಲಂಚ ಕೊಡು ಅನ್ನುವಂಥ ಅರ್ಥ ಇನ್ನು ಹದಿನೈದನೇ ಪ್ರಶ್ನೆ ಬಲಗೈ ಬಂಟ ಬಲಗೈ ಬಂಟ ಅಂದರೆ ನಂಬುಗೆಯ ಸೇವ ಸೇವಕ ಅನ್ನುವಂಥ ಆತ ನನಗೆ ಬಲಗೈ ಬಂಟ ಇದ್ದಂಗೆ ಅಂದರೆ ಆತ ನನ್ನ ನನ್ನ ಒಂದು ನನ್ನ ಒಬ್ಬ ನಂಬಿಕಸ್ಥ ಸೇವಕ ಅನ್ನುವಂತಹ ಅರ್ಥದಲ್ಲಿ ಬಳಸುವಂತಹ ನುಡಿಗಟ್ಟು ಓಕೆ ಇದು ಕೂಡ ಐದು ಅಂಕಕ್ಕೆ ನಮಗೆ ಕೇಳುವಂತಹ ಪ್ರಶ್ನೆ ಈಗ ನೆಕ್ಸ್ಟ್ ಮುಂದಿನ ಅಂಶವನ್ನು ನೋಡೋಣ ಕೊಟ್ಟಿರುವ ಗಾದೆಗಳನ್ನು ಪೂರ್ಣಗೊಳಿಸಿರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಗಾದೆ ನಮಗೆ ಕೊಟ್ಟಿರ್ತಾರೆ ಅರ್ಧ ಭಾಗ ಗಾದೆ ಕೊಟ್ಟಿರ್ತಾರೆ ಇನ್ನುಳಿದ ಅರ್ಧ ಭಾಗವನ್ನು ನಾವು ಉತ್ತರವಾಗಿ ಬರೀಬೇಕಾಗತ್ತೆ ಪ್ರಶ್ನೆ ಹೇಗಿರುತ್ತೆ ಅಂದರೆ ಈಗ ಉದಾಹರಣೆ ಇದೆಲ್ಲ ನಿಮಗೀಗ ನಾನು ಕೊಡ್ತಾ ಇರುವಂಥದ್ದು ಮಾದರಿ ಪ್ರಶ್ನೆಗಳು ಓಕೆ ಅಲ್ಪರ ಸಂಘ ಅಂತ ಕೊಟ್ಟಿರ್ತಾರೆ ಓಕೆ ಅದ್ರ ಮುಂದೆ ನಾವು ಅಭಿಮಾನ ಭಂಗ ಅನ್ನೋದನ್ನು ಉತ್ತರವಾಗಿ ಬರೀಬೇಕು ಅಲ್ಲಿ ನಮಗೆ ಆಪ್ಷನ್ ಏನು ಕೊಟ್ಟಿರಲ್ಲ ನಾವೇ ಬರೀಬೇಕು ಓಕೆ ಮತ್ತು ಬರೀ ಅಭಿಮಾನ ಭಂಗ ಹದಿನಾರನೇ ನಂಬರ್ ಹಾಕಿ ಅಭಿಮಾನ ಭಂಗ ಅಂತ ಬರೆದು ಬರಬೇಡಿ ಪೂರ್ತಿ ಗಾದೆಯನ್ನು ಬರೀಬೇಕು ಓಕೆನಾ ಅಲ್ಪರ ಸಂಘ ಅಭಿಮಾನ ಭಂಗ ಹದಿನೇಳನೆಯ ಪ್ರಶ್ನೆ ಏನಿದೆ ಅಹಂಕಾರಕ್ಕೆ ಅಂತ ಕೊಟ್ಟಿರ್ತಾರೆ ಅಷ್ಟೇ ಕೊಟ್ಟಿರ್ತಾರೆ ಅವರು ಅಹಂಕಾರಕ್ಕೆ ಇನ್ನು ಮುಂದಿಂದು ನಾವು ಬರೀಬೇಕು ಅಹಂಕಾರಕ್ಕೆ ಉದಾಸೀನವೇ ಮದ್ದು ಓಕೆ ನೆಕ್ಸ್ಟು ಹದಿನೆಂಟನೇ ಪ್ರಶ್ನೆ ಆಗೋ ಪೂಜೆ ಆಗುತ್ತಿರಲಿ ಅಂತ ಕೊಟ್ಟಿರ್ತಾರೆ ಓಕೆ ಅದರ ಮುಂದುವರೆದ ಭಾಗವನ್ನು ನಾವು ಬರಿಬೇಕು ಊದೋ ಶಂಕ ಓದಿಬಿಡುವ ಅಂದರೆ ಆಗೋ ಪೂಜೆ ಆಗ್ತಾ ಇರಲಿ ಊದೋ ಶಂಕ ಓದಿಬಿಡುವ ಅನ್ನೋದು ಪೂರ್ಣ ಗಾದೆ ಅದು ಓಕೆ ನೆಕ್ಸ್ಟ್ ಹತ್ತೊಂಬತ್ತನೇದು ಈಚಲ ಮರದ ಕೆಳಗೆ ಕುಳಿತು ಅಂತ ಕೊಟ್ಟಿರ್ತಾರೆ ಅದರ ಮುಂದುವರೆದ ಭಾಗವನ್ನು ನಾವು ಬರಿಬೇಕು ಮಜ್ಜಿಗೆ ಕುಡಿದ ಹಾಗೆ ಅಂತ ಓಕೆ ನೆಕ್ಸ್ಟು ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಶಾಂತವಾದ ಮೇಲೆ ಬಾರದು ಇಲ್ಲಿ ಶಾಂತವಾದ ಮೇಲೆ ಬಾರದು ಅನ್ನೋದನ್ನು ನಾವು ಉತ್ತರವಾಗಿ ಬರೀಬೇಕಾಗತ್ತೆ ಓಕೆ ಅವರು ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಅಷ್ಟೇ ಕೊಟ್ಟಿರ್ತಾರೆ ಓಕೆ ನಮಗೆ ಈ ಸು ತುಂಬ ಸುಲಭವಾಗಿರುವಂತಹ ಗಾದೆನೇ ಕೊಟ್ಟಿರ್ತಾರೆ ಆದರೆ ಒಂದೊಂದು ಸರ್ತಿ ಹೇಗಾಗುತ್ತೆ ಅಂದರೆ ಆ ಗಾದೆ ನಮ್ಗೆ ಆ ಎಕ್ಸಾಮ್ ಹಾಲಲ್ಲಿ ಅದರ ಮುಂದುವರಿದ ಭಾಗ ನೆನಪೇ ಆಗಲ್ಲ ನನ್ನ ಎಕ್ಸ್ಪೀರಿಯನ್ಸೇ ಹೇಳ್ತೀನಿ ಕಳೆದ ಬಾರಿ ಒಂದು ಪ್ರಶ್ನೆ ಇತ್ತು ಯುದ್ಧ ಕಾಲದಲ್ಲಿ ಅಂತ ಓಕೆ ಆದರೆ ಮುಂದುವರಿದ ಭಾಗ ನನಗೆ ಆ ಎಕ್ಸಾಮ್ ಹಾಲಲ್ಲಿ ನೆನಪೇ ಆಗ್ತಾ ಇಲ್ಲ ಎಷ್ಟೋ ಸರ್ತಿ ನೆನೆಸ್ಕೊಂಡ್ರೂ ಕೂಡ ಅದು ನೆನಪಾಗಲಿಲ್ಲ ಆಮೇಲೆ ಇನ್ನೇನು ಆನ್ಸರ್ ಬುಕ್ಲೆಟ್ ಕೂಡ ವಾಪಸ್ ಕೊಟ್ವಿ ಆಮೇಲೆ ಎಕ್ಸಾಮಿಂದ ಹೊರಗಡೆ ಬಂದಮೇಲೆ ಅದು ಪ್ರಶ್ನೆಗೆ ಉತ್ತರ ಗೊತ್ತಾಗಿದ್ದು ನನಗೆ ಈ ರೀತಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಒಂದು ವರ್ಡ್ ನೆನಪಾದರೆ ಒಂದು ಅಂಕ ಬರ್ತಿತ್ತು ಬಟ್ ಅದು ಹಂಗೆ ಆಗಿಬಿಡುತ್ತೆ ಒಂದೊಂದು ಸರ್ತಿ ಫ್ಲ್ಯಾಶ್ ಆಗೋದಿಲ್ಲ ಆ ಟೈಮಲ್ಲಿ ಅದಕ್ಕೋಸ್ಕರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಓಕೆ ಗಾದೆಗೆ ಸಂಬಂಧಪಟ್ಟಂತೆ ಒಟ್ಟು ಹತ್ತು ಮಾರ್ಕ್ಸ್ ಇರುತ್ತೆ ಹೇಗೆ ಹತ್ತು ಮಾರ್ಕ್ಸ್ ಅಂದರೆ ಈ ರೀತಿ ಪೂರ್ಣಗೊಳಿಸಿ ಅಂತ ಐದು ಅಂಕಕ್ಕೆ ಕೇಳ್ತಾರೆ ಮತ್ತು ಗಾದೆಯನ್ನು ವಿಸ್ತರಿಸಿ ಅದರ ಒಂದು ವಿವರಣೆಯನ್ನು ಬರೀರಿ ಅಂತ ಐದು ಅಂಕಕ್ಕೆ ಕೇಳ್ತಾರೆ ಸೊ ನೂರು ನೂರು ಅಂಕದಲ್ಲಿ ಗಾದೆಗೆ ಸಂಬಂಧಪಟ್ಟಂತೆ ಹತ್ತು ಅಂಕ ಇರುತ್ತೆ ಸೊ ಗಾದೆ ಮಾತನ್ನು ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ಸೊ ಈಗ ನೆಕ್ಸ್ಟ್ ಮುಂದಿನ ಅಂಶವನ್ನು ನೋಡೋಣ ಈಗ ಸೆಕೆಂಡ್ ಮ್ಯಾನ್ ಆರಂಭ ಆಗುತ್ತೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಅಂತ ಈಗ ಆರಂಭ ಆಗುವಂಥದ್ದೆಲ್ಲವೂ ಎರಡೆರಡು ಅಂಕದ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಈಗ ಉದಾಹರಣೆಗೆ ನಿಮಗೆ ಅನ್ಯದೇಶೀಯ ಪದಗಳನ್ನು ಎರಡು ಅಂಕಕ್ಕೆ ಕೇಳುವಂಥದ್ದು ಸಂಧಿಯನ್ನು ಎರಡು ಅಂಕ ಸಮಾಸವನ್ನು ಎರಡು ಅಂಕ ಈ ರೀತಿ ಎರಡೆರಡು ಅಂಕಗಳಿಗೆ ಕೇಳ್ತಾ ಹೋಗ್ತಾರೆ ಈಗ ಇಲ್ಲಿವರೆಗೂ ಎಷ್ಟು ಇಪ್ಪತ್ತನೇ ಪ್ರಶ್ನೆವರೆಗೂ ನೀವೇನು ಆನ್ಸರ್ ಬರೀತೀರ ಅದು ಇಪ್ಪತ್ತು ಅಂಕಗಳಿಗೆ ಐದು ಸಮನಾರ್ಥಕ ಪದಗಳು ಐದು ವಿರುದ್ಧಾರ್ಥಕ ಪದಗಳು ಐದು ನುಡಿಗಟ್ಟುಗಳು ಐದು ಗಾದೆ ಮಾತು ಸೊ ಇಲ್ಲಿಗೆ ಇಪ್ಪತ್ತು ಅಂಕ ನಿಮಗೆ ಬರುತ್ತೆ ಈಗ ನೆಕ್ಸ್ಟ್ ಬರುವಂಥದ್ದು ವ್ಯಾಕರಣಾಂಶದ ಮೇಲೆ ಕೇಳುವಂಥ ಪ್ರಶ್ನೆ ಓಕೆ ಸೊ ಇಲ್ಲಿ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ನೀಡಿರುವ ಸೂಚನೆಯಂತ ಉತ್ತರ ಬರೀರಿ ಅಲ್ಲಿ ಪ್ರತಿಯೊಂದನ್ನು ಸೂಚನೆಯನ್ನು ಓದಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸರಿಯಾದ ಉತ್ತರವನ್ನು ಬರೀತಾ ಹೋಗಬೇಕಾಗತ್ತೆ ಇಪ್ಪತ್ತೊಂದನೆಯ ಒಂದು ಪ್ರಶ್ನೆ ಏನಂದರೆ ಕೊಟ್ಟಿರುವ ಪದಗಳು ಯಾವ ಭಾಷೆಯ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ ತಿಳಿಸಿ ಅಂದರೆ ಅನ್ಯ ದೇಶೀಯ ಪದಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇರುತ್ತೆ ಮೊದಲನೆಯ ಪ್ರಶ್ನೆ ರಸೀದಿ ಅಷ್ಟೇ ಕೊಟ್ಟಿರ್ತಾರೆ ರಸೀದಿ ಅಂತ ಕೊಟ್ಟಿರ್ತಾರೆ ನಾವು ಅದಕ್ಕೆ ಸರಿಯಾದಂಥ ಉತ್ತರ ಬರೀಬೇಕು ರಸೀದಿ ಅನ್ನುವಂಥದ್ದು ಪೋರ್ಚುಗೀಸ್ ಪದ ಓಕೆ ರಸೀದಿ ಅನ್ನುವಂಥದ್ದು ಪೋರ್ಚುಗೀಸ್ ಪದ ಇನ್ನು ಶಾಮೀಲು ಶಾಮೀಲು ಅನ್ನುವಂಥದ್ದು ಉರ್ದು ಪದ ಓಕೆ ಎಸ್ ಎಲ್ ಸಿ ಪಠ್ಯಪುಸ್ತಕದಲ್ಲಿ ಇದೆ ಹತ್ತನೇ ತರಗತಿ ಪಠ್ಯಪುಸ್ತಕದಲ್ಲಿ ಸೊ ಅದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಎರಡು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಪ್ರತಿಯೊಂದು ಅಂಕ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೀವು ಕನ್ನಡಕ್ಕೆ ಏನಿಲ್ಲ ಅಂದ್ರೂ ನೂರಕ್ಕೆ ತೊಂಬತ್ತೈದರವರೆಗೂ ಆರಾಮಾಗಿ ಸ್ಕೋರ್ ಮಾಡ್ಬೋದು ಓಕೆ ಸೊ ಇಲ್ಲಿ ಎಷ್ಟು ಅಂಕವನ್ನು ನಾವು ಪಡಿತೀವೋ ಅಷ್ಟು ನಮ್ಮ ಅಂಕಗಳು ಹೆಚ್ಚಾಗ್ತಾ ಹೋಗುತ್ತೆ ನೆಕ್ಸ್ಟು ಇಪ್ಪತ್ತೆರಡನೆಯ ಒಂದು ಅಂಶ ಏನು ಅಂದರೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ ಬಿಡಿಸಿ ಬರೆದು ಸಂಧಿಯನ್ನು ಕೂಡ ಬರೀಬೇಕು ಈಗ ನಾನು ಯಾವ ರೀತಿ ಇಲ್ಲಿ ಬರೆದಿದ್ದೀನಲ್ಲ ಸೊ ಇದು ಟೈಪಿಂಗ್ ರೂಪದಲ್ಲಿದೆ ನಿಮ್ಮ ಉತ್ತರ ಕೂಡ ಇಷ್ಟೇ ವ್ಯವಸ್ಥಿತವಾಗಿ ಉತ್ತರವನ್ನು ನೀವು ಬರೀಬೇಕು ಓಕೆ ಮೊದಲನೇ ಪ್ರಶ್ನೆ ಏನಿದೆ ಷಣ್ಮುಖ ಅಂತ ಇದೆ ಷಣ್ಮುಖ ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ಷಟ್ ಪ್ಲಸ್ ಮುಖ ಷಡ್ ಷಣ್ಮುಖ ಆಗುತ್ತೆ ಇಲ್ಲಿ ನೋಡಿ ಈಗ ಪೂರ್ವ ಪದದ ಕೊನೆಯಲ್ಲಿ ಇರುವಂತಹ ಒಂದು ಅಕ್ಷರ ಏನಿರುತ್ತೋ ಅದೇ ವರ್ಣದ ಅದೇ ವರ್ಗದ ಒಂದು ಅನುನಾಸಿಕ ಅಕ್ಷರ ಬಂದಾಗ ಅದನ್ನು ನಾವು ಏನಂತ ಹೇಳ್ತೀವಿ ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ ಓಕೆ ಈಗ ಟ ಟ ಡ ಢ ಣ ಅದರ ಐದನೇ ವರ್ಗ ಅಂದರೆ ಅನುನಾಸಿಕ ಅಕ್ಷರ ಯಾವುದು ಣ ಬರುತ್ತೆ ಈಗ ಸಂಧಿವಾಗಿ ಇದನ್ನ ನಾವು ಕೂಡಿಸಿ ಹೇಳಿದಾಗಲೂ ಕೂಡ ಷಣ್ಮುಖ ಅಂತಲೇ ಬರುತ್ತೆ ಹಾಗಾಗಿ ಇದು ಅನುನಾಸಿಕ ಸಂಧಿ ಓಕೆ ನೆಕ್ಸ್ಟು ವಾಗ್ದೇವಿ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಪೂರ್ವ ಪದದಲ್ಲಿ ಕಚಾಟ ತಪಗಳಿಗೆ ಗಜಡದ ಬಗಳು ಬಂದರೆ ಬಂದು ಸಂಧಿ ಆದರೆ ನಾವು ಅದನ್ನು ಸಂಧಿ ಅಂತ ಹೇಳ್ತೀವಿ ಅದೇ ಒಂದು ವೇಳೆ ಆ ಅಕ್ಷರಗಳು ಕಚಾಟತಪಗಳಿಗೆ ಗಜಡದ ಉತ್ತರ ಪದದಲ್ಲಿ ಬಂದು ಸಂಧಿಯಾದರೆ ಅದನ್ನು ನಾವು ಏನಂತ ಹೇಳ್ತೀವಿ ಆದೇಶ ಸಂಧಿ ಅಂತ ಹೇಳ್ತೀವಿ ಸೊ ಇಲ್ಲಿ ಈಸಿ ಟ್ರಿಕ್ಸ್ ಅಂದರೆ ಪೂರ್ವ ಪದದಲ್ಲಿ ಬಂದರೆ ಅದು ಜಸ್ತ್ವ ಸಂಧಿ ಉತ್ತರ ಪದದಲ್ಲಿ ಬಂದರೆ ಅದು ಆದೇಶ ಸಂಧಿ ಸುಲಭವಾಗಿ ಸಂಧಿಯನ್ನು ನೆನ್ಪಿಟ್ಕೊಳ್ಳುವಂತಹ ಟ್ರಿಕ್ಸ್ ಇದು ಓಕೆ ಸೊ ಈಗ ನಿಮಗಿದು ಎರಡು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸಂಧಿಯನ್ನು ಪ್ರ್ಯಾಕ್ಟೀಸ್ ಮಾಡಿ ಅದನ್ನು ಬಿಡಿಸಿ ಬರೆಯೋದನ್ನು ಕೂಡ ನೀವು ನೋಡ್ಕೊಳ್ಳಿ ಓಕೆ ಕೆಲವೊಂದು ಸರ್ತಿ ಗೊಂದಲ ಆಗುತ್ತೆ ಈಗ ಕಂಬನಿ ಅದನ್ನು ಹೆಂಗೆ ಬಿಡಿಸೋದು ಕಣ್ ಪ್ಲಸ್ ಬನಿ ಈಗ ವಾಗ್ ದೇವಿ ವಾಗ್ ಪ್ಲಸ್ ದೇವಿ ಷಣ್ಮುಖ ಷಟ್ ಪ್ಲಸ್ ಮುಖ ಈ ರೀತಿ ಸ್ವಲ್ಪ ಕ್ಲಿಷ್ಟವಾಗಿರೋದನ್ನು ಅಂತಹ ಪದವನ್ನು ನಾವು ಕಲಿಬೇಕಾಗತ್ತೆ ಈಗ ತನ್ಮಯ ತನ್ಮಯ ಇದನ್ನು ಬಿಡಿಸಿ ಬರೆದು ನನಗೆ ಕಮೆಂಟ್ ಮಾಡಿ ಓಕೆ ತನ್ಮಯ ಇದು ಯಾವ ಸಂಧಿ ಆಗುತ್ತೆ ಮತ್ತು ಅದನ್ನು ಬಿಡಿಸಿ ಬರೆದು ಯಾರು ಕಮೆಂಟ್ ಮಾಡ್ತೀರಾ ನೋಡೋಣ ಓಕೆ ಸೊ ಈಗ ನೆಕ್ಸ್ಟ್ ಮುಂದಿನ ಅಂಶವನ್ನು ನೋಡೋಣ ಈಗ ನಿಮಗಿದು ಎರಡೆರಡು ಅಂಕಕ್ಕೆ ಕೇಳ್ತಿರುವಂಥದ್ದು ಒಟ್ಟು ನಾಲ್ಕು ಅಂಕದ ಪ್ರಶ್ನೆ ಆಯಿತು ನೆಕ್ಸ್ಟ್ ನೋಡೋಣ ಇಪ್ಪತ್ತ್ಮೂರನೇ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸವನ್ನು ಹೆಸರಿಸಿ ಅಂತ ಇದೆ ಓಕೆ ಸಮಾಸದ ಮೇಲೆ ಎರಡು ಅಂಕದ ಪ್ರಶ್ನೆ ಇರುತ್ತೆ ಕೊಟ್ಟಿರುವಂತಹ ಒಂದು ಪದವನ್ನು ನಾವು ಮೊದಲು ವಿಗ್ರಹಿಸಿ ಬರೆದು ಆನಂತರ ಅದು ಯಾವ ಸಮಾಸ ಅಂತ ನಾವು ಬರೀಬೇಕಾಗತ್ತೆ ಸೊ ಇಲ್ಲಿ ನಾನು ಯಾವ ರೀತಿ ಬರೆದಿದ್ದೀನೋ ನೀವು ಕೂಡ ಉತ್ತರ ಪತ್ರಿಕೆಯಲ್ಲಿ ಅದೇ ರೀತಿ ಬರೀರಿ ಓಕೆ ಸೊ ಇಲ್ಲಿ ಮೊದಲನೇ ಉದಾಹರಣೆ ಏನಿದೆ ಮುಕ್ಕಣ್ಣು ಅಂತ ಇದೆ ಓಕೆ ಮುಕ್ಕಣ್ಣು ಇದನ್ನು ಬಿಡಿಸಿ ಬರೆದಾಗ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ಅಂತ ಆಗುತ್ತೆ ಇದು ಯಾವ ಸಮಾಸ ದ್ವಿಗು ಸಮಾಸ ದ್ವಿಗು ಸಮಾಸವನ್ನು ಯಾವ ರೀತಿ ಕಂಡುಹಿಡಿಯೋದು ಪೂರ್ವ ಪದದಲ್ಲಿ ಸಂಖ್ಯಾವಾಚಕಗಳಿರುತ್ತೆ ಸೊ ಸುಲಭವಾಗಿ ನೀವು ದ್ವಿಗು ಸಮಾಸವನ್ನು ಓಕೆ ಸಂಖ್ಯೆ ಇರುತ್ತಲ್ವಾ ಹಾಗಾಗಿ ಅದು ದ್ವಿಗು ಸಮಾಸ ನೆಕ್ಸ್ಟು ಇಮ್ ಮಾವು ಇದನ್ನು ವಿಗ್ರಹವಾಕ್ಯ ಮಾಡಿ ಬರೆದಾಗ ಇನಿದು ಪ್ಲಸ್ ಮಾವು ಇಮ್ಮಾವು ಮಾವು ಅಂತ ಆಗುತ್ತೆ ಇಲ್ಲಿ ಇನಿದು ಅನ್ನೋದು ಈ ಮಾವು ಯಾವ ರೀತಿ ಇದೆ ಅನ್ನುವಂಥ ಒಂದು ವಿಶೇಷಣವನ್ನು ಸೂಚಿಸುತ್ತೆ ಪೂರ್ವ ಪದದಲ್ಲಿ ವಿಶೇಷಣ ಪದಗಳಿದ್ದಾಗ ನಾವು ಅದನ್ನು ಕರ್ಮಧಾರಿಯ ಸಮಾಸ ಅಂತ ಹೇಳ್ತೀವಿ ಓಕೆ ಸೊ ಇಲ್ಲಿ ಇಮ್ಮಾವು ಮಾವು ಅನ್ನುವಂಥದ್ದು ಕರ್ಮಧಾರಿಯ ಸಮಾಸ ವಿಗ್ರಹ ವಾಕ್ಯ ಮಾಡಿ ಅನಂತರ ಸಮಾಸವನ್ನು ಬರೀಬೇಕು ಇಲ್ದಿದ್ರೆ ನಿಮಗೆ ಸಂಪೂರ್ಣ ಅಂಕ ಸಿಗೋಲ್ಲ ಓಕೆ ಸೊ ಇದನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಇಪ್ಪತ್ನಾಲ್ಕನೆಯ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ಮಾಡಿ ಬರೆಯಿರಿ ಅಂತ ಇದೆ ಸೊ ಇಲ್ಲಿ ಎರಡು ಪದಗಳನ್ನು ಕೊಟ್ಟಿರ್ತಾರೆ ಎರಡು ಪದಗಳಿಗೂ ನಾವು ಎರಡು ವಾಕ್ಯವನ್ನು ಮಾಡಿ ಬರೀಬೇಕು ಎರಡು ಅಂಕದ ಪ್ರಶ್ನೆ ಮೊದಲನೇದೇನಿದೆ ಆಕಸ್ಮಿಕ ಅಂತ ಇದೆ ನಾನು ಬೇಲೂರಿಗೆ ಹೋದಾಗ ನನ್ನ ಸ್ನೇಹಿತರು ಆಕಸ್ಮಿಕವಾಗಿ ಭೇಟಿಯಾದರು ಅಂತ ಇದೆ ಇಲ್ಲಿ ಆಕಸ್ಮಿಕ ಅಂತ ಇದೆಯಲ್ಲ ಆ ಒಂದು ಸೆಂಟೆನ್ಸಲ್ಲಿ ಬರೆದಾಗ ನಾವಲ್ಲಿ ಅದನ್ನ ಅಂಡರ್ಲೈನ್ ಮಾಡಬೇಕು ಓಕೆ ಪೆನ್ಸಿಲಲ್ಲಿ ನೀವು ಅಂಡರ್ಲೈನ್ ಮಾಡಿ ಬರೀರಿ ಓಕೆ ನೆಕ್ಸ್ಟು ಅಚ್ಚುಕಟ್ಟು ಅಚ್ಚುಕಟ್ಟು ಅಂದರೆ ಅದಕ್ಕೆ ಒಂದು ವಾಕ್ಯವನ್ನು ಬರೀಬೇಕು ನಾನಿಲ್ಲಿ ಗ್ರಂಥಾಲಯಗಳಲ್ಲಿ ಪುಸ್ತಕಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಲಾಗಿರುತ್ತದೆ ಅಂತ ಬರೆದಿದ್ದೀನಿ ಸೊ ಇಲ್ಲಿ ಅಚ್ಚುಕಟ್ಟಾಗಿ ಅನ್ನೋದನ್ನು ನಾವಿಲ್ಲಿ ಅಂಡರ್ಲೈನ್ ಮಾಡಬೇಕು ಓಕೆ ಸೊ ಆವಾಗ ನಮ್ಮ ಉತ್ತರವನ್ನು ನಾವು ಹೈಲೈಟ್ ಮಾಡ್ದಂಗೆ ಆಗತ್ತಲ್ವ ಸೊ ಅದಕ್ಕೋಸ್ಕರ ಈ ರೀತಿ ಪೆನ್ಸಿಲ್ ವರ್ಕ್ ಮಾಡ್ತಾ ಹೋಗಿ ನಿಮ್ಮ ಒಂದು ಉತ್ತರ ಪತ್ರಿಕೆ ಅಂದವಾಗಿರುತ್ತೆ ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಕೊಟ್ಟಿರುವ ಹೇಳಿಕೆಗಳಿಗೆ ಸೂಕ್ತವಾದ ಒಂದು ಪದವನ್ನು ಬರೆಯಿರಿ ಅಂತ ಇದೆ ಇಲ್ಲಿ ಪ್ರಶ್ನೆ ಹೇಗಿರುತ್ತೆ ಅಂದರೆ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ ಅದಕ್ಕೆ ಸೂಕ್ತವಾಗಿ ಸರಿ ಹೊಂದುವಂತಹ ಒಂದು ಪದವನ್ನು ಬರೀಬೇಕು ನಾವು ಬರೆದಂತಹ ಒಂದು ಪದದಲ್ಲಿ ಆ ಇಡೀ ವಾಕ್ಯದ ಅರ್ಥ ಅಡಕವಾಗುವ ರೀತಿಯಲ್ಲಿ ಇರಬೇಕಾಗತ್ತೆ ಓಕೆ ಸೊ ಈಗ ಪ್ರಶ್ನೆ ಏನಿದೆ ಇಲ್ಲಿ ನೋಡಿ ಹೆರಿಗೆಯ ಸಮಯದಲ್ಲಿ ಸಹಾಯ ಮಾಡುವವಳು ಹೆರಿಗೆಯ ಸಮಯದಲ್ಲಿ ಸಹಾಯ ಮಾಡುವವಳಿಗೆ ನಾವು ಏನೇನ್ ಏನಂತ ಹೇಳ್ತೀವಿ ಸೂಲಗಿತ್ತಿ ಅಂತ ಹೇಳ್ತೀವಿ ಹೌದಾ ಸೊ ಸರಿಯಾದಂಥ ಉತ್ತರ ಸೂಲಗಿತ್ತಿ ನೀವು ಸೂಲಗಿತ್ತಿ ಅಂತ ಹೇಳಿದ್ರು ಒಂದೇ ಪೂರ್ತಿ ವಾಕ್ಯದಲ್ಲಿ ಹೇಳೋದಾದರೆ ಹೆರಿಗೆ ಸಮಯದಲ್ಲಿ ಸಹಾಯ ಮಾಡುವವಳಿಗೆ ನಾವು ಸೂಲಗಿತ್ತಿ ಅಂತ ಹೇಳ್ತೀವಿ ಹೌದಾ ಸೊ ಈ ರೀತಿ ಇಡೀ ವಾಕ್ಯಕ್ಕೆ ಸರಿಹೊಂದುವಂತೆ ಸೂಕ್ತವಾದ ಒಂದು ಪದವನ್ನು ನಾವು ಬರೀಬೇಕು ದೇವರನ್ನು ಅತಿಯಾಗಿ ನಂಬುವವನು ಅವರಿಗೇನಂತ ಹೇಳ್ತೀವಿ ನಾವು ಆಸ್ತಿಕರು ಅಂತ ಹೇಳ್ತೀವಿ ಹೌದಾ ದೇವರನ್ನು ಅತಿಯಾಗಿ ನಂಬುವವನು ಆಸ್ತಿಕ ನಂಬದವನನ್ನು ನಾಸ್ತಿಕ ಅಂತ ಹೇಳ್ತೀವಿ ಓಕೆ ಸೊ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಇದು ಕೂಡ ಎರಡು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ನೆಕ್ಸ್ಟು ಇಪ್ಪತ್ತಾರನೇ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ವಿಭಕ್ತಿಯನ್ನು ಹೆಸರಿಸಿ ವಿಭಕ್ತಿಯ ಮೇಲೆ ಎರಡು ಅಂಕದ ಪ್ರಶ್ನೆ ಇರುತ್ತೆ ಇಲ್ಲಿ ಶಾಲೆಯಿಂದ ಅಂತ ಇದೆ ಸುಲಭವಾಗಿರುವಂತಹ ಉದಾಹರಣೆಯೇ ಇರುತ್ತೆ ಸೊ ಹಾಗಾಗಿ ನಾನು ಕೂಡ ನಿಮಗೆ ಸುಲಭವಾಗಿರುವಂಥದ್ದನ್ನೇ ಹೇಳ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಯಾವುದೇ ಹಳಗನ್ನಡದ ಪದಗಳನ್ನು ನಾನು ಯಾವುದೂ ತೊಗೊಂಡಿಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆ ಹೇಗಿದೆಯೋ ಸೊ ಅದೇ ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ಉದಾಹರಣೆಗಳನ್ನು ಪ್ರಶ್ನೆಗಳನ್ನು ಚೇಂಜ್ ಮಾಡಿದ್ದೀನಿ ಅಷ್ಟೇ ಓಕೆ ಶಾಲೆಯಿಂದ ಇದನ್ನು ನಾವು ಬಿಡಿಸಿ ಬರೆದಾಗ ಶಾಲೆ ಪ್ಲಸ್ ಇಂದ ಆಗುತ್ತೆ ಇದು ತೃತೀಯ ವಿಭಕ್ತಿ ಪ್ರಥಮವು ದ್ವಿತೀಯನೂ ತೃತೀಯ ಇಂದ ಸೊ ಹಾಗಾಗಿ ತೃತೀಯ ವಿಭಕ್ತಿ ನೆಕ್ಸ್ಟು ಸಂತೆಯ ಅಂತ ಇದೆ ಸಂತೆಯ ಇದನ್ನು ಬಿಡಿಸಿ ಬರೆದಾಗ ಸಂತೆ ಪ್ಲಸ್ ಅ ಅಲ್ವಾ ಅ ಅಂತ ಬಂದರೆ ಷಷ್ಠಿ ಅವಿಭಕ್ತಿ ಷಷ್ಠಿ ಅ ಅಂತ ಇರುತ್ತಲ್ವ ಸೊ ಹಾಗಾಗಿ ಷಷ್ಠಿ ವಿಭಕ್ತಿ ಅಂತ ಬರೀಬೇಕು ಸೊ ಇದಕ್ಕೆ ಎರಡು ಅಂಕ ಇರುತ್ತೆ ಒಟ್ಟಾರೆಯಾಗಿ ನಾವು ಇದನ್ನು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ನಾವು ಏನೆಲ್ಲ ಓದಬೇಕು ಅನ್ನೋದು ನಿಮಗೆ ತಿಳಿತಾ ಇದೆ ಹೌದಾ ನಾನು ಮತ್ತೆ ನಮ್ಮ ನವಚೇತನ ಎಜುಕೇಷನ್ ಚಾನಲ್ ಕ್ಲ ಒಂದಿದ್ರಲ್ಲಿ ಇದರ ಒಂದು ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಅಗತ್ಯ ಇದ್ದರೆ ನೀವು ನೋಡ್ಬೋದು ಓಕೆ ಸೊ ಈಗ ಇಪ್ಪತ್ತೇಳನೇ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಸರ್ವನಾಮ ಪದವನ್ನು ಆರಿಸಿ ಬರೆಯಿರಿ ಅಂತ ಇದೆ ಸೊ ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ ಅದರಲ್ಲಿ ಸರ್ವನಾಮ ಯಾವುದು ಅಂತ ಗುರುತಿಸಿ ಬರೀಬೇಕು ಬಹಳ ಸಿಂಪಲ್ ಆಗಿರುವಂಥ ಪ್ರಶ್ನೆ ಈಗ ಇಲ್ಲಿ ನೋಡಿ ಅವಳು ಗುರು ಹಿರಿಯರನ್ನು ಬಹಳ ಗೌರವಿಸುತ್ತಾಳೆ ಅಂತ ಆಗಬೇಕು ಓಕೆ ಗೌರವಿಸುತ್ತಾಳೆ ಅಂತ ಮಾಡ್ಕೊಳ್ಳಿ ಅವಳು ಗುರು ಹಿರಿಯರನ್ನು ಬಹಳ ಗೌರವಿಸುತ್ತಾಳೆ ಇಲ್ಲಿ ಅವಳು ಅನ್ನೋದು ಸರ್ವನಾಮ ಹೌದಾ ಸೊ ಇಲ್ಲಿ ಅವಳು ಅಂತ ಬರೆದು ಸರ್ವನಾಮ ಅಂತ ಬರೀರಿ ಓಕೆ ನಿನಗೆ ಬಹಳ ಪರೋಪಕಾರದ ಗುಣವಿದೆ ಇಲ್ಲಿ ನಿನಗೆ ಅನ್ನೋದು ಸರ್ವನಾಮ ಸೊ ಹಾಗಾಗಿ ನಿನಗೆ ಅಂತ ಬರೆದು ಸರ್ವನಾಮ ಅಂತ ಬರೆದ್ರೆ ಸಾಕಾಗತ್ತೆ ಓಕೆ ಸೊ ಈಗ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತೆಂಟನೆಯ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಬಂದಿರುವ ಅವ್ಯಯ ಪದವನ್ನು ಆರಿಸಿ ಬರೀರಿ ಅಂತ ಇದೆ ಅವ್ಯಯಗಳ ಮೇಲೆ ಒಂದು ಎರಡು ಪ್ರಶ್ನೆ ಇರುತ್ತೆ ಎರಡು ಅಂಕಗಳಿಗೆ ಮೊದಲನೇ ಪ್ರಶ್ನೆ ಹಾವು ಸರಸರನೆ ಹೋಯಿತು ಇಲ್ಲಿ ಅವ್ಯಯ ಪದ ಯಾವುದು ಅಂತ ಗುರುತಿಸಬೇಕು ಮತ್ತು ಅದು ಯಾವ ಅವ್ಯಯ ಅಂತ ಬರೆದ್ರೆ ಉತ್ತರ ಹೆಚ್ಚು ಸೂಕ್ತವಾಗುತ್ತೆ ಇಲ್ಲಿ ಸರಸರನೆ ಅನ್ನೋದು ಅವ್ಯಯ ಪದ ಯಾವ ಅವ್ಯಯ ಪದ ಅದು ಅನುಕರಣಾವ್ಯಯ ಅಲ್ವಾ ಸೊ ಅದನ್ನು ಬರೀಬೇಕಿಲ್ಲಿ ಸರಸರಣೆ ಅಂತ ಬರೆದು ಒಂದು ಡ್ಯಾಶ್ ಹಾಕಿ ಅನುಕರಣಾವ್ಯಯ ಪದ ಅಂತ ಬರೀಲಿ ಓಕೆ ಸೊ ನೆಕ್ಸ್ಟು ಎರಡನೆಯ ಪ್ರಶ್ನೆ ಅವಳು ಚೆನ್ನಾಗಿ ಮಾತನಾಡುತ್ತಾಳೆ ಓಕೆ ಇಲ್ಲಿ ಚೆನ್ನಾಗಿ ಅನ್ನುವಂಥದ್ದು ಅವ್ಯಯ ಪದ ಇದು ಚೆನ್ನಾಗಿ ಅನ್ನುವಂಥದ್ದು ಯಾವ ಅವ್ಯಯ ಪದ ಬರುತ್ತೆ ಸಾಮಾನ್ಯಾರ್ಥಕ ಅವ್ಯಯ ಪದ ಓಕೆ ಸೊ ಇಷ್ಟನ್ನು ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗುತ್ತೆ ಸೊ ಸಿಂಪಲ್ಲಾಗಿ ಸುಲಭವಾಗಿರುವಂತಹ ಪ್ರಶ್ನೆಗಳಿರ್ತಾವಲ್ವ ಸೊ ಅದರಿಂದ ನಾನು ನಿಮಗೆ ಹೇಳೋದು ಕನ್ನಡ ಸುಲಭವಾಗಿರುವಂತಹ ವಿಷಯ ಮತ್ತು ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ಹೇಳೋದು ಓಕೆ ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳ ವಚನವನ್ನು ಬದಲಿಸಿ ಬರೀರಿ ಅಂದರೆ ಏಕವಚನದಲ್ಲಿ ಕೊಟ್ಟಿದ್ದರೆ ಅದನ್ನು ಬಹುವಚನವಾಗಿ ಬದಲಾಯಿಸಬೇಕು ಬಹುವಚನವಾಗಿ ಕೊಟ್ಟಿದ್ದರೆ ಅದನ್ನು ಏಕವಚನವಾಗಿ ನಾವು ಬದಲಾಯಿಸಿ ಬರೀಬೇಕಾಗತ್ತೆ ಇಲ್ಲಿ ಸೈನಿಕನು ರಾಜನನ್ನು ರಕ್ಷಿಸುತ್ತಾನೆ ಅಂತ ಇದೆ ಇದು ಏಕವಚನದಲ್ಲಿದೆ ಇದನ್ನು ಬಹುವಚನವಾಗಿ ಬರೆಯುವಾಗ ಸೈನಿಕನು ಏಕವಚನದಲ್ಲಿದೆ ಅದನ್ನು ಬಹುವಚನ ವಚನ ಮಾಡಬೇಕಾಗತ್ತೆ ಸೈನಿಕರು ಓಕೆ ರಾಜನನ್ನು ಏಕವಚನ ಇದೆ ರಾಜರನ್ನು ಅಂತ ಮಾಡಿ ಸೈನಿಕರು ರಾಜರನ್ನು ರಕ್ಷಿಸುತ್ತಾರೆ ರಕ್ಷಿಸುತ್ತಾನೆ ಅಂತ ಇರುತ್ತೆ ಏಕವಚನದಲ್ಲಿ ಆದರೆ ನಾವು ಬಹುವಚನವಾಗಿ ಬರೆಯುವಾಗ ಅದನ್ನು ಎಲ್ಲವನ್ನ ನಾವು ಗಮನಿಸಿ ಬದಲಾಯಿಸಬೇಕಾಗತ್ತೆ ಸೈನಿಕರು ರಾಜರನ್ನು ರಕ್ಷಿಸುತ್ತಾರೆ ಅನ್ನೋದು ಸಂಪೂರ್ಣವಾಗಿ ಬಹುವಚನ ಅಲ್ವಾ ಸೊ ಈಗ ನೆಕ್ಸ್ಟು ಎರಡನೇ ಅಂಶ ವಿದ್ಯಾರ್ಥಿಗಳು ಶಾಲೆಗೆ ಹೋದರು ಓಕೆ ಇಲ್ಲಿ ಬಹುವಚನ ಇದೆ ಇದನ್ನು ನಾವು ಏಕವಚನವಾಗಿ ಮಾಡಬೇಕು ವಿದ್ಯಾರ್ಥಿಗಳು ಅಂತ ಇದೆ ಇಲ್ಲಿ ವಿದ್ಯಾರ್ಥಿ ಅಂತ ಮಾಡಬೇಕಾಗತ್ತೆ ಯಾಕಂದರೆ ಏಕವಚನ ಅಂದರೆ ಒಬ್ಬ ವ್ಯಕ್ತಿಯನ್ನು ಸೂಚಿಸುವಂತಿರಬೇಕು ನೆಕ್ಸ್ಟು ಶಾಲೆಗೆ ಇಲ್ಲಿ ಶಾಲೆಗೆ ಅಂತ ಇರೋದನ್ನು ನೀವು ಏನು ಮಾಡಬೇಕು ಶಾಲೆಗೆ ಅಂತಲೇ ಬರ್ಕೊಳ್ಬೇಕಾಗತ್ತೆ ಓಕೆ ಹೋದನು ಹೋದರು ಅಂತ ಏನಿದೆಯಲ್ಲ ಅದನ್ನು ಏಕವಚನವಾಗಿ ಬರೆಯುವಾಗ ಹೋದನು ವಿದ್ಯಾರ್ಥಿ ಶಾಲೆಗೆ ಹೋದನು ಅಂತ ಬರೆದ್ರೆ ಸಂಪೂರ್ಣವಾಗಿ ಇದು ಏಕವಚನ ಆಗುತ್ತೆ ಓಕೆ ಸೊ ಈ ರೀತಿ ಉತ್ತರವನ್ನು ನಾವು ಬರೀಬೇಕಾಗತ್ತೆ ನೆಕ್ಸ್ಟು ಮೊದಲೆರಡು ಪದಗಳಿಗೆ ಇರುವ ಸಂಬಂಧವನ್ನು ಗುರುತಿಸಿ ಮೂರನೆಯ ಪದಕ್ಕೆ ಸರಿ ಸಂಬಂಧ ಹೊಂದುವ ಪದವನ್ನು ಬರೆಯಿರಿ ಅಂತ ಇರುತ್ತೆ ಇಲ್ಲಿ ಮೊದಲೆರಡು ಅಂಶಗಳೇನಿರುತ್ತೆ ಅದು ಹೋಲಿಕೆ ಇರುತ್ತೆ ಮೂರನೇ ಪದ ಕೊಟ್ಟಿರ್ತಾರೆ ಅದಕ್ಕೆ ಹೋಲಿಕೆ ಆಗುವಂತಹ ಉತ್ತರವನ್ನು ನಾವು ನೋಡಿ ಬರೀಬೇಕಾಗತ್ತೆ ಇಲ್ಲಿ ನೋಡಿ ಪರ್ವತ ಅನ್ನುವಂಥದ್ದೇನು ರೂಢನಾಮ ರೂಢಿಯಿಂದ ಬಂದಿರುವಂಥದ್ದು ಆದರೆ ಅದೇ ಒಂದು ಪರ್ವತಕ್ಕೆ ಹೆಸರನ್ನು ಇಟ್ಟು ಹಿಮಾಲಯ ಪರ್ವತ ಅಂತ ಕೊಟ್ಟರೆ ಅಂಕಿತ ಅಂಕಿತನಾಮ ಇದು ನಮ್ಮ ಉತ್ತರ ಓಕೆ ಸೊ ಈ ರೀತಿ ನಾವು ಉತ್ತರವನ್ನು ಬರೀಬೇಕಾಗತ್ತೆ ಅವಳು ಅನ್ನುವಂಥದ್ದು ಸರ್ವನಾಮ ರಾಧಾ ಅನ್ನುವಂಥದ್ದು ನಾಮಪದ ಓಕೆ ಸೊ ಇಷ್ಟನೇ ಉತ್ತರವನ್ನು ಬರೆದ್ರೆ ಅಲ್ಲಿ ಎರಡು ಅಂಕ ಬಂತು ಅಂತ ಅರ್ಥ ಈಗ ನಿಮಗೆ ಮೂವತ್ತು ಪ್ರಶ್ನೋತ್ತರಗಳನ್ನು ನಾನು ವಿಶ್ಲೇಷಣೆ ಮಾಡಿದ್ದೀನಿ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಏನು ಅಂತ ನೋಡೋಣ ಮೂವತ್ತೊಂದನೇ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳನ್ನು ವರ್ತಮಾನ ಕಾಲಕ್ಕೆ ಪರಿವರ್ತಿಸಿ ಬರೆಯಿರಿ ಅಂತ ಇದೆ ಸೊ ಇಲ್ಲಿ ಅವರು ದೇವರನ್ನು ನೋಡಿದರು ಅಂತ ಇದೆ ಇಲ್ಲಿ ವರ್ತಮಾನ ಕಾಲಕ್ಕೆ ಅಂತ ಅಂದಾಗ ನಾವು ಉತ್ತ ಅನ್ನೋದನ್ನು ಬಳಸ್ಕೊಂಡು ವಾಕ್ಯವನ್ನು ಮಾಡಬೇಕು ಸೊ ನಿಮಗೆ ಹಿಂದಿನ ಸೆಷನ್ನಲ್ಲಿ ತಿಳಿಸಿದ್ದೆ ಕಾಲವನ್ನು ನಾವು ಹೇಗೆ ಗುರುತಿಸೋದು ಅಂದರೆ ಈಗ ಉತ್ತ ಅಂತ ಬಂದರೆ ಅದು ವರ್ತಮಾನ ಉತ್ತ ಅಂತ ಬಂದರೆ ವರ್ತಮಾನ ದ ಅಂತ ಬಂದರೆ ಅದು ಭೂತಕಾಲ ಮತ್ತು ವ ಅಂತ ಬಂದರೆ ಅದು ಭವಿಷ್ಯತ್ ಕಾಲ ಈಗ ನಾವು ಏನೇ ಚೇಂಜಸ್ ಮಾಡಿದ್ರು ಉತ್ತ ಅನ್ನೋದನ್ನು ಸೇರಿಸಿ ಮಾಡಬೇಕು ಯಾಕಂದರೆ ವರ್ತಮಾನ ಕಾಲಕ್ಕೆ ಪರಿವರ್ತಿಸಿ ಬರೀರಿ ಅಂತ ಹೇಳ್ತಾರೆ ಸೊ ಅವರು ದೇವರನ್ನು ನೋಡಿದರೂ ಇದು ಭೂತಕಾಲದಲ್ಲಿದೆ ಅವರು ದೇವರನ್ನು ನೋಡುತ್ತಿದ್ದಾರೆ ಉತ್ತ ಅನ್ನೋದನ್ನು ಸೇರಿಸಿ ಬರೀಬೇಕಲ್ವಾ ನೋಡುತ್ತಾರೆ ಅಥವಾ ನೋಡುತ್ತಿದ್ದಾರೆ ಅನ್ನೋದನ್ನು ಬರೆದಾಗ ಅದು ವರ್ತ ವರ್ತಮಾನ ಕಾಲ ಆಗುತ್ತೆ ಓಕೆ ಸೊ ಇದು ಇದನ್ನು ನಾವು ಉತ್ತರವಾಗಿ ಬರೀಬೇಕಾಗತ್ತೆ ಓಕೆನಾ ಸೊ ಈಗ ಎರಡನೇ ಪ್ರಶ್ನೆ ಪ್ರತಿಯೊಂದು ಪ್ರಶ್ನೆಯನ್ನು ನಿಮಗೆ ಎರಡೆರಡು ಅಂಕಕ್ಕೆ ಕೇಳ್ತಾರೆ ವ್ಯಾಕರಣಾಂಶದ ಮೇಲೆ ಅವಳು ಚೆನ್ನಾಗಿ ಓದುವಳು ಇದು ಭವಿಷ್ಯತ್ ಕಾಲದಲ್ಲಿದೆ ಇದನ್ನು ಕೂಡ ನಾವು ವರ್ತಮಾನಕ್ಕೆ ಬದಲಾಯಿಸಬೇಕು ಅವಳು ಚೆನ್ನಾಗಿ ಓದುತ್ತಿದ್ದಾಳೆ ಉತ್ತ ಅನ್ನೋದನ್ನು ಬರೆದಾಗ ವರ್ತಮಾನ ಕಾಲ ಆಗುತ್ತೆ ಓಕೆ ಸೊ ಇದು ಎರಡು ಅಂಕಕ್ಕೆ ಕೇಳ್ತಾರೆ ನೆಕ್ಸ್ಟ್ ತತ್ಸಮ ತದ್ಭವ ದೃಷ್ಟಿ ದಿಟ್ಟಿ ಸ್ನುಷ ಸೊಸೆ ಎರಡು ಪ್ರ ಪದಗಳನ್ನು ಕೊಟ್ಟಿರ್ತಾರೆ ಎರಡು ಅಂಕಗಳಿಗೆ ಕೇಳುವಂಥದ್ದು ಸುಲಭವಾಗಿರುವಂಥ ಪ್ರಶ್ನೆಯೇ ಇರುತ್ತೆ ಓಕೆ ಸೊ ನೆಕ್ಸ್ಟು ಮೂವತ್ತ್ ಮೂರನೇ ಪ್ರಶ್ನೆ ಲೇಖನ ಚಿಹ್ನೆಗೆ ಸಂಬಂಧಪಟ್ಟಿದ್ದಿದೆ ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತವಾದ ಲೇಖನ ಚಿಹ್ನೆಗಳನ್ನು ಹಾಕಿ ಬರೆಯಿರಿ ನಮಗೆ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ ಯಾವುದೇ ಲೇಖನ ಚಿಹ್ನೆ ಇರೋಲ್ಲ ನೀವು ಉತ್ತರವಾಗಿ ಬರೆಯುವಾಗ ಉತ್ತರದಲ್ಲಿ ಲೇಖನ ಚಿಹ್ನೆಗಳನ್ನು ಕರೆಕ್ಟಾಗಿ ಹಾಕಿ ಬರೀಬೇಕಾಗತ್ತೆ ಪ್ರತಿ ಪ್ರಶ್ನೆಗೂ ಒಂದು ಅಂಕ ಇರುತ್ತೆ ಓಕೆ ಸೊ ಇಲ್ಲಿ ನೋಡಿ ಮನೆಯಲ್ಲಿ ದವಸ ಧಾನ್ಯ ಹಣ್ಣು ತರಕಾರಿ ತುಂಬಿರಬೇಕು ಅಂತ ಇದೆ ಸೊ ಇಲ್ಲಿ ನಾವು ದವಸ ಧಾನ್ಯ ಹಣ್ಣು ತರಕಾರಿ ಇಲ್ಲಿ ಏನು ಮಾಡಬೇಕು ಅಲ್ಪ ವಿರಾಮವನ್ನು ನಾವು ಬಳಸಬೇಕಾಗತ್ತಲ್ವಾ ದವಸ ಧಾನ್ಯ ಹಣ್ಣು ತರಕಾರಿ ಎಲ್ಲವೂ ತುಂಬಿರಬೇಕು ಫುಲ್ ಸ್ಟಾಪ್ ಪೂರ್ಣ ವಿರಾಮ ಓಕೆ ಮನೆಯಲ್ಲಿ ದವಸ ಧಾನ್ಯ ಹಣ್ಣು ತರಕಾರಿ ಎಲ್ಲವೂ ತುಂಬಿರಬೇಕು ಇಲ್ಲಿ ಇನ್ನು ಕೆಲವರು ಏನು ಹೇಳ್ತೀರಾ ಈ ದವಸ ಧಾನ್ಯ ಹಣ್ಣು ತರಕಾರಿ ಜೋಡು ಇದೆ ಅಲ್ಲ ಸೊ ಇಲ್ಲಿ ಮಧ್ಯೆ ನಾವು ಈ ರೀತಿ ಹೈಪನ್ ಹಾಕ್ಬೋದಾ ಅಂತ ಕೇಳ್ತೀರಾ ಸೊ ಹಾಕ್ಬೋದೇನೋ ಬಟ್ ಆದರೆ ನಾನು ಲೇಖನ ಚಿಹ್ನೆಯನ್ನು ಓದುವಾಗ ಈ ಒಂದು ಚಿಹ್ನೆಯನ್ನು ನಾನು ಓದಿಲ್ಲ ಎಸ್ ಎಲ್ ಸಿ ಪಠ್ಯ ಪುಸ್ತಕದಲ್ಲಿ ಸೊ ಹಾಗಾಗಿ ಅಲ್ಪ ವಿರಾಮವನ್ನು ಬಳಸಿ ಉತ್ತರವನ್ನು ಬರೆದಿದ್ದೀನಿ ಓಕೆ ಸೊ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ ಇದೆ ಲೇಖನ ಚಿಹ್ನೆಗೆ ಸಂಬಂಧಪಟ್ಟಂತೆ ನಿಮ್ಮ ಊರಿಗೆ ನಾನು ಬರಬಹುದೇ ಅಜ್ಜಿ ಪ್ರಶ್ನಿಸಿದಳು ಇಲ್ಲಿ ನಿಮ್ಮ ಊರಿಗೆ ನಾನು ಬರಬಹುದೇ ಅಂತ ಅಜ್ಜಿ ಪ್ರಶ್ನೆ ಮಾಡ್ತಿದ್ದಾಳಲ್ವಾ ಸೊ ಅಲ್ಲಿ ಬರಬಹುದೇ ಅನ್ನೋ ಕಡೆಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಅನಂತರ ಅಜ್ಜಿ ಪ್ರಶ್ನಿಸಿದಳು ಅನ್ನೋದ ಮೇಲೆ ವಿರಾಮ ನಿಮ್ಮ ಊರಿಗೆ ನಾನು ಬರಬಹುದೇ ಅಂತ ಕ್ವಶನ್ ಮಾರ್ಕ್ ಹಾಕಿ ಅಜ್ಜಿ ಪ್ರಶ್ನಿಸಿದಳು ಇಷ್ಟನ್ನೇ ನೀವು ಬರೀಬೇಕಾಗಿರೋದು ಲೇಖನ ಚಿಹ್ನೆ ಮೇಲೆ ಮೂರು ಅಂಕದ ಪ್ರಶ್ನೆ ಇರುತ್ತೆ ನೀವು ಇಲ್ಲಿ ಯಾವುದೇ ವ್ಯಾಕರಣಾಂಶ ಓದಿದ್ರು ಕೂಡ ಅದನ್ನು ಮೂರು ಮೂರು ಅಂಕಗಳಿಗೆ ಅಂತಲೇ ಲೆಕ್ಕ ಇಟ್ಕೋಬೇಕು ಹೇಗೆ ಅಂದರೆ ಇಲ್ಲಿ ಎರಡು ಅಂಕಕ್ಕೆ ಕೇಳ್ತಾರೆ ಇನ್ನು ಪತ್ರಿಕೆ ಒಂದರಲ್ಲಿ ಒಂದು ಅಂಕಕ್ಕೆ ಕೇಳ್ತಾರೆ ತತ್ಸಮಯ ತದ್ಭವ ಓದ್ರಿ ಅಲ್ಲಿ ಒಂದು ಅಂಕ ಆಮೇಲೆ ನೀವು ಲೇಖನ ಚಿಹ್ನೆ ತಗೊಂಡ್ರೆ ಒಂದು ಅಂಕ ಇರುತ್ತೆ ಅವ್ಯಯಗಳ ಮೇಲೆ ಒಟ್ಟು ಒಂದು ಅಂಕ ಪತ್ರಿಕೆಯಲ್ಲಿ ಒಂದರಲ್ಲಿ ಒಂದಿರುತ್ತೆ ಇಲ್ಲಿ ಎರಡು ಇರುತ್ತೆ ಒಟ್ಟಾರೆಯಾಗಿ ಮೂರು ಅಂಕಗಳಿಗೆ ಓದುವಂಥದ್ದು ಓಕೆ ಸೊ ನೆಕ್ಸ್ಟು ಮೂವತ್ತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆಯಿರಿ ಓಕೆ ಗ್ರಾಮೀಣ ಪದಗಳನ್ನು ಕೊಟ್ಟಿರ್ತಾರೆ ಅದನ್ನು ಗ್ರಾಂಥಿಕ ರೂಪವಾಗಿ ಬದಲಾಯಿಸಿ ಬರೀಬೇಕು ಬ್ಯಾಡ ಅಂತ ಇದೆ ಸೊ ಬ್ಯಾಡ ಅಂತ ಅಂದರೆ ಗ್ರಾಂಥಿಕ ರೂಪ ಏನಾಗುತ್ತೆ ಬೇಡ ಅನ್ನೋದಾಗತ್ತೆ ಮತ್ತು ನೆಕ್ಸ್ಟ್ ಹಂಗೆ ಯಾಕೆ ಅಂತ ಇದೆ ಓಕೆ ಹಂಗೆ ಯಾಕೆ ನೀನು ನನ್ನ ಹಂಗೆ ನೋಡ್ತಾ ಇದೆಯಾ ಅಂತ ಕೇಳ್ತೀವಿ ಹಂಗೆ ಯಾಕೆ ಅಂದರೆ ಹಾಗೆ ಯಾಕೆ ನೋಡ್ತಾ ಇದೀಯ ಅಂತ ಗ್ರಾಂಥಿಕ ರೂಪದಲ್ಲಿ ಹೇಳ್ತಾ ಇರೋದು ಹಾಗೆ ಯಾಕೆ ಅನ್ನೋದನ್ನು ಬರಿಬೇಕಾಗುತ್ತೆ ಓಕೆ ಮತ್ತು ನೆಕ್ಸ್ಟು ಮೂವತ್ತೈದನೇ ಪ್ರಶ್ನೆ ಕೊಟ್ಟಿರುವ ಗಾದೆಗಳಲ್ಲಿ ಇರುವ ಗಾದೆ ಅಂತ ಇದೆ ಇಲ್ಲಿ ವಾಕ್ಯ ಅಂತ ಮಾಡ್ಕೊಳ್ಳಿ ಓಕೆ ವಾಕ್ಯಗಳಲ್ಲಿ ಜೋಡು ನುಡಿ ಮತ್ತು ದುರುಕ್ತಿಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ ಸೊ ನಾವು ಆಟ ಪಾಠ ಮುಗಿಸಿಕೊಂಡು ಮನೆಗೆ ಬಂದೆವು ಇಲ್ಲಿ ಆಟ ಪಾಠ ಅನ್ನುವಂಥದ್ದು ದ್ವಿರುಕ್ತಿನ ಅಥವಾ ಜೋಡು ನುಡಿನ ಆಟ ಪಾಠ ಅನ್ನುವಂಥದ್ದು ಜೋಡು ನುಡಿ ಸೊ ಅದನ್ನೇ ಬರೀಬೇಕಿಲ್ಲಿ ಆಟ ಪಾಠ ಅಂತ ಬರ್ಕೊಂಡು ಜೋಡು ನುಡಿ ಅಂತ ಬರೆದ್ರೆ ಸಾಕಾಗುತ್ತೆ ಓಕೆ ಸೊ ನೆಕ್ಸ್ಟು ರಮೇಶನು ಮರದ ತುತ್ತ ತುದಿಯನ್ನು ಏರಿದನು ರಮೇಶನು ಮರದ ತುತ್ತ ತುದಿಯನ್ನು ಏರಿದನು ಇದರಲ್ಲಿ ತುತ್ತ ತುದಿ ಅನ್ನುವಂಥದ್ದು ಜೋಡು ನುಡಿ ಆಗುತ್ತಾ ದ್ವಿರುಕ್ತಿ ಆಗುತ್ತಾ ತುದಿ ತುದಿ ತುತ್ತ ತುದಿ ದ್ವಿರುಕ್ತಿ ಆಗುತ್ತೆ ಓಕೆ ಸೊ ಹಾಗಾಗಿ ತುತ್ತ ತುದಿ ಅಂತ ಬರೆದು ದ್ವಿರುಕ್ತಿ ಅಂತ ಉತ್ತರವನ್ನು ಬರೀಬೇಕಾಗತ್ತೆ ಓಕೆನಾ ಸೊ ಈಗ ನೆಕ್ಸ್ಟ್ ಬರುವಂಥದ್ದು ನಮಗೆ ಇಪ್ಪತ್ತು ಅಂಕಗಳಿಗೆ ಪ್ಯಾಸೇಜ್ ಬರುತ್ತೆ ಸೊ ಅದನ್ನು ನಾನು ಸಾಲ್ವ್ ಮಾಡೋಕ್ಕೋಗಲ್ಲ ಅದಾದಮೇಲೆ ಬರುತ್ತಲ್ಲ ಈ ಪ್ರಬಂಧ ಬರೆಯಿರಿ ಪತ್ರ ಪತ್ರಲೇಖನ ವಚನವನ್ನು ವಿವರಿಸಿ ಅಥವಾ ಪದ್ಯದ ಸಾರಾಂಶವನ್ನು ಬರೆಯಿರಿ ಗಾದೆ ಮಾತು ವಿಸ್ತರಿಸಿ ಈ ಎಲ್ಲ ಅಂಶವನ್ನು ನಾನು ನೆಕ್ಸ್ಟ್ ಮುಂದಿನ ಸೆಷನ್ನಲ್ಲಿ ವಿವರಿಸಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಇವತ್ತು ಒಟ್ಟಾರೆಯಾಗಿ ನಾವು ಸಮನಾರ್ಥಕ ಪದಗಳು ವಿರುದ್ಧ ಪದ ನುಡಿಗಟ್ಟು ಮತ್ತು ಗಾದೆ ಮಾತು ವ್ಯಾಕರಣಾಂಶಗಳೆಲ್ಲವನ್ನು ಕೂಡ ನೋಡಿಕೊಂಡಿದ್ದೀವಿ ಈ ರೀತಿ ಇಷ್ಟು ಅಂಶಗಳ ಮೇಲೆ ನಿಮಗೆ ಪ್ರಶ್ನೆ ಆಗುತ್ತೆ ವ್ಯಾಕರಣಾಂಶ ಮತ್ತು ಪದಗಳಾರ್ಥ ವಿರುದ್ಧಾರ್ಥಕ ಇವೆಲ್ಲ ಸೇರಿ ಓಕೆ ಮೂವತ್ತೈದು ಪ್ರಶ್ನೆವರೆಗೂ ನಮಗೆ ಈ ಅಂಶಗಳನ್ನು ಕೇಳ್ತಾರೆ ಅದಾದಮೇಲಿಂದ ಪ್ಯಾಸೇಜ್ ಇರುತ್ತೆ ಪ್ಯಾಸೇಜ್ ಆದಮೇಲೆ ಐದೈದು ಅಂಕಗಳಿಗೆ ಪ್ರಶ್ನೋತ್ತರವನ್ನು ಬರೆಯೋದಿರುತ್ತೆ ಸೊ ಅದನ್ನು ಮುಂದಿನ ಸೆಷನಲ್ಲಿ ನೋಡೋಣ ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಸೆಷನ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದುವರೆಗೂ ಯಾರು ನಮ್ಮ ಎಸ್ ವಿ ವಿಸ್ಡಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು ಆಲ್